ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಮರನಾಥ ಯಾತ್ರೆ ವೇಳೆ ಮೇಘ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದುರಂತದಲ್ಲಿ ಸಾವಿನ ಸಂಖ್ಯೆ 17 ಕ್ಕೆ ಆಗಿದೆ ಸುಮಾರು 65 ಮಂದಿ ನಾಪತ್ತೆ ಆಗಿರುವಂತದ್ದು ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಿದೆ 10 ಕ್ಕೂ ಹೆಚ್ಚು ಜನರಿಗೆ ತೀವ್ರವಾಗಿ ಗಾಯವಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಲ್ಲಿರುವಂತವರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಬರದಿಂದ ಸಾಗ್ತಾ ಇರುವಂತದ್ದು ಸೇನೆಯವರು ಅದರ ಜೊತೆಗೆ ಎನ್ಡಿಆರ್ಎಫ್ ಸಿಬ್ಬಂದಿ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆಯನ್ನು ದೆಹಲಿಗೆ ಸೇಫ್ ಆಗಿ ಬಂದಿದ್ದಾರೆ ಮೈಸೂರಿನ 10 ಮಂದಿ ವಕೀಲರು ಶಿವಮೊಗ್ಗದ 15 ಮಂದಿ ಅಮರನಾಥ ಗೆಲಿಪ್ಯಾಡ್ ನಲ್ಲಿ ಸೇಫ್ ಆಗಿದ್ದಾರೆ ಬೀದರ್ನ 5 ಸುರಕ್ಷಿತವಾಗಿರೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಹೋಗಿದ್ದಾರೆ ಅದರಲ್ಲಿ ಕೆಲವರ ಇನ್ಫರ್ಮೇಷನ್ ಸಿಕ್ಕಿದೆ ಅಮರನಾಥ ಹೆಲಿಪ್ಯಾಡ್ ದೆಹಲಿಯಲ್ಲಿದ್ದವರ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತದೆ ಶೀಘ್ರವೇ ಕರ್ನಾಟಕಕ್ಕೆ ಎಲ್ಲರನ್ನೂ ಕೂಡ ವಾಪಸ್ ಕರೆಸಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಮಾಡಲಾಗುತ್ತದೆ ಯಾತ್ರೆಯಲ್ಲಿ ಸಿಲುಕಿದ್ದವರ ಬಗ್ಗೆ ಸರ್ಕಾರದಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ ಕೆಲವರು ಕಾಂಟ್ಯಾಕ್ಟ್ ಗೆ ಸಿಗ್ತಾ ಇಲ್ಲ ಅಂತವರ ಬಗ್ಗೆ ಇಲ್ಲಿರುವಂತವರು ಕರ್ನಾಟಕದಲ್ಲಿ ಇರುವಂತವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸರ್ಕಾರ ಕೊಟ್ಟಿರುವಂತ ಹೆಲ್ಪ್ ಲೈನ್ ಗೆ ಕರೆಯನ್ನ ಮಾಡಿ ಎಲ್ಲರ ರಕ್ಷಣೆಗೆ ಸರ್ಕಾರದಿಂದ ಸಹಾಯವಾಣಿಯನ್ನ ಆರಂಭ ಮಾಡಲಾಗಿರುವಂತದ್ದು ಸಿಎಂ ಬೊಮ್ಮಾಯಿ ಹಾಗೂ ಗೃಹ ಸಚಿವರು ಅಲರ್ಟ್ ಆಗಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಪಡೆಕೊಳ್ತಾ ಇದ್ದಾರೆ ದೆಹಲಿ ಹಾಗೂ ಅಮರನಾಥದಲ್ಲಿ ಅಧಿಕಾರಿಗಳ ಸಂಪರ್ಕವನ್ನ ಮಾಡಲಾಗ್ತಿದೆ ಇಲ್ಲಿನ ಮುಖ್ಯ ಕಾರ್ಯದರ್ಶಿ ಅದರ ಬಗ್ಗೆ ಅಪ್ಡೇಟ್ಸ್ ಅನ್ನು ಪಡೆಕೊಳ್ತಾ ಇರುವಂತದ್ದು ಅದಕ್ಕೆ ಅಂತನೇ ಒಬ್ಬರು ನೋಡಲ್ ಆಫೀಸರ್ ಅನ್ನು ಕೂಡ ನೇಮಕ ಮಾಡಲಾಗಿದೆ ಅವರಿಗೆ ಎಲ್ಲಾ ರೀತಿಯಾದಂತ ಮಾಹಿತಿಯನ್ನು ನೀಡಲಾಗ್ತಾ ಇರುವಂತದ್ದು ನಮ್ಮ ರಾಜ್ಯದಿಂದ ಎಷ್ಟು ಜನ ಹೋಗಿದ್ರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡೆಕೊಳ್ತಾ ಇದ್ದಾರೆ ನೋಡಲ್ ಆಫೀಸರ್ ಶಿವಮೊಗ್ಗದವರು ಕೂಡ ಹೋಗಿದ್ರು ಅಮರನಾಥ ಯಾತ್ರೆಗೆ ಸುರೇಖ ಅವರ ನೇತೃತ್ವದಲ್ಲಿ ಒಂದು 15 ಜನ ಹೋಗಿದ್ರು ಅವರ ಪಾಲಿಕೆ ಸದಸ್ಯರು ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಅವರ ಪತಿ ಅವಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದರು ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅವರು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ನಮ್ಮ ಜೊತೆ ಸರ್ಕಾರ ಕೂಡ ಸಹಾಯ ಮಾಡ್ತು ಅವರು ಸೇಫ್ ಆಗಿ ಬರ್ತಾರೆ ದೆಹಲಿಗೆ ಸೋಮವಾರ ವಾಪಸ್ ಬೆಂಗಳೂರು ಅಂದ್ರೆ ತವರಿಗೆ ಬರುವಂತದ್ದು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು ಸಾಕಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಖ ಅವರ ಪತಿ ಅಂದ್ರೆ ಶಿವಮೊಗ್ಗದಿಂದ ಒಂದು ತಂಡ ಹೋಗಿತ್ತಲ್ಲ ಅದ್ರಲ್ಲಿ ಸುರೇಖ ಅವರ ನೇತೃತ್ವದಲ್ಲಿ ಅವರ ಪತಿ ಮಾತನಾಡಿದರು ಏನು ಹೇಳಿದರು ನೋಡೋಣ ಸೋಮವಾರ ದಿನ ಸುರೇಖ ಮುರಳಿದವರು ಮತ್ತೆ ಧನಲಕ್ಷ್ಮಿ ಗಿರೀಶ್ ಅವರು ಮಿಸ್ಸಸ್ ಜಯಶ್ರೀ ಗಿರೀಶ್ ಮತ್ತೆ 15 ಜನ ಲೇಡೀಸ್ ಉಷಾ ಅರುಣ್ ಅಂತ ಅರುಣ್ ಡಾಕ್ಟರ್ ಮಿಸ್ಸಸ್ ಮತ್ತೆ ಡಾಕ್ಟರ್ ಚಿದಾನಂದಯ್ಯ ಅನ್ನೋರು ಮಿಸ್ಸಸ್ ಶುಭ ಚಿದಾನಂದ 15 ಜನ ಮಹಿಳಾ ತಂಡ ಸೋಮವಾರ ಹೋದರು ಬುಧವಾರ ದಿನ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ಮೊನ್ನೆ ದಿನ ಅಮರನಾಥ್ ಬೇಸ್ ಕ್ಯಾಂಪ್ ಹತ್ರ ಇದ್ದರು ಪಹಲ್ಗಾಂವಲ್ಲಿ ಇದ್ದರು ಆ್ಯಕ್ಚುಲಿ ನಿನ್ನೆ ಅವ್ರು ಹೋಗಬೇಕಾಗಿತ್ತು 6 ಮತ್ತು 7 ತಾರೀಕಿನವರಿಗೆ ಅಮರನಾಥಿಗೆ ಮೇಲ್ ಬಿಡ್ತಾ ಇದ್ರಂತೆ ಹಾಗಾಗಿ ಇವ್ರಿಗೆ ಇವತ್ತು ಶೆಡ್ಯೂಲ್ ಇತ್ತು ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂತು ಅಂತ ಇವರು ಶೆಡ್ಯೂಲ್ ನಿಲ್ಲಿಸಿದ್ರಂತೆ ಇವತ್ತು ಹೋಗೋದಿತ್ತು ಅಷ್ಟರಲ್ಲಿ ಈ ದುರ್ಘಟನೆ ಆಗಿದೆ ದೇವ್ರ ದಯದಿಂದ ಎಲ್ಲ ಸೇಫ್ ಆಗಿದ್ದಾರೆ ಬೇರೆ ಜನ ಎಲ್ಲ ಸೇಫ್ ಆಗಿರಲಿ ಅಂತ ನಾನು ಬಯಸ್ತೀನಿ ಸರ್ ಇವ್ರು 3 ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿದ್ರು ಸರ್ ಲೇಡೀಸೇ ಇದು ಮಾಡಿ ನಾವು ಲೇಡೀಸೇ ಹೋಗಬೇಕು ಅಂತೇಳಿ 15 ಜನ ನಮ್ಮ ರೋಟ್ರಿ ಕ್ಲಬ್ ಸೆಂಟ್ರಲ್ ಅಂತ ಅಲ್ಲಿಂದ ಒಂದು 3-4 ಜನ ಮಹಿಳಾ ಸಂಘದವರು ಬಿ ಜೆ ಪಿ ಅವ್ರು ಒಂದು 3 ಜನ ಎಲ್ಲರೂ ಗ್ರೂಪ್ನವ್ರು ಸೇರಿ ಹೋಗಿದ್ರು ಸರ್ ಲೇಡೀಸು ಬೆಳಗ್ಗೆ ಮಾತಾಡಿದರು ಬೆಳಗ್ಗೆ ನಮ್ಮ ಎಂ ಪಿ ಅವ್ರ ಹತ್ರನೂ ಮಾತಾಡಿದ್ರಂತೆ ಮತ್ತು ಈಶ್ವರಪ್ಪ ಸಾಹೇಬ್ರ ಹತ್ರನೂ ಮಾತಾಡಿದರು ಸುರೇಖ ಅವರು ಮತ್ತು ಯಾವುದೋ ಇದರಲ್ಲಿ ಸ್ನೇಹಿತರಿಗೆಲ್ಲ ಸಿಗ್ತಾ ಇದ್ದಾರೆ ಫೋನಲ್ಲಿ ಮಾತಾಡ ಏನು ತೊಂದರೆ ಇಲ್ಲ ಸೇಫ್ ಆಗಿದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರನೂ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿ ಸರ್ಕಾರನೂ ಕೂಡ ರಕ್ಷಣಾ ಕಾರ್ಯಕ್ಕೆ ತೊಂದರೆ ಮಾಡದಂತೆ ಭಾಳ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಊಟ ತಿಂಡಿಗೆ ಏನು ತೊಂದರೆ ಇಲ್ವಂತೆ ಎಲ್ಲ ಸೇಫ್ ಆಗಿದ್ದಾರಂತೆ ಇವ್ರದ್ದು ಸೋಮವಾರ ಟಿಕೆಟ್ ಬುಕ್ ಆಗಿತ್ತು ಶ್ರೀನಗರಿಂದ ಮೋಸ್ಟ್ಲಿ ಇವತ್ತು ಶ್ರೀನಗರ್ ಬಂದು ಶ್ರೀನಗರದಿಂದ ಬೆಂಗಳೂರಿಗೆ ನಾಡಿದ್ದು ಬರ್ತಾರೆ ಅಮರನಾಥ ಯಾತ್ರೆಗೆ ಹೋದವರ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ ಯಾತ್ರಾರ್ಥಿಗಳ ಜೊತೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಸರ್ಕಾರದಿಂದ ಸಹಾಯವಾಣಿಯನ್ನ ಆರಂಭಿಸಿದ್ದೇವೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟರು ಇನ್ನು ಅಮರನಾಥದಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಆರ್ಗ ಜ್ಞಾನೇಂದ್ರ ಕೂಡ ಹೇಳಿದರು ಒಬ್ಬರನ್ನೂ ಕೂಡ ಬಿಡದೆ ಸುರಕ್ಷಿತವಾಗಿ ಕರೆತರುವಂತದ್ರ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ನಾವು ಮಾತನಾಡ್ತಾ ಇದ್ದೇವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಮರನಾಥ ಯಾತ್ರೆಯ ಮೇಘ ಸ್ಫೋಟದಿಂದ ಹಲವಾರು ಜನ ಎಲ್ಲ
ಸುಮಾರು 15 ಜನ ಈಗಾಗಲೇ ಮರಣ ಹೊಂದಿರುವಂತ ಸುದ್ದಿ ಬಂದಿದೆ ಸಾಮಾನ್ಯವಾಗಿ ವರ್ಷ ವರ್ಷ ಕನ್ನಡಿಗರು ಕೂಡ ಅಮರನಾಥ ಯಾತ್ರೆಗೆ ಹೋಗ್ತಾರೆ ಈಗ ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಅನ್ಕನ್ಫರ್ಮ್ ಬಟ್ ಪ್ರಾಥಮಿಕ ಮಾಹಿತಿಯ ಪ್ರಕಾರ 100 ಕ್ಕೂ ಹೆಚ್ಚು ಜನ ಅಮರನಾಥರಲ್ಲಿ ಇದ್ದಾರೆ ಅದರಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಬೇರೆ ಅಹಿತಕರ ಘಟನೆಯ ಸುದ್ದಿ ಎಲ್ಲಿನ ಬಂದಿಲ್ಲ ಅಲ್ಲಿಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ಮತ್ತು ಹೆಲ್ಪ್ ಲೈನ್ ಅನ್ನು ಓಪನ್ ಮಾಡಿದ್ದೇವೆ ಹೆಲ್ಪ್ ಲೈನ್ ಅಲ್ಲಿ ಈಗಾಗಲೇ ಸುಮಾರು 15 20 ಜನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಅವರ ಲೊಕೇಶನ್ ಎಲ್ಲ ಹೇಳಿದ್ದಾರೆ ರೆಸ್ಕ್ಯೂ ಆಪರೇಷನ್ ಏನು ಬೇಕು ಎಲ್ಲವೂ ಕೂಡ ಮಾಡ್ತೀವಿ ಕೇಂದ್ರ ಸರ್ಕಾರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಡಿಯನ್ ಟಿಬೆಟಿಯನ್ ಫೋರ್ಸ್ ಎಲ್ಲರೂ ಕೂಡ ಅದರಲ್ಲಿ ತೊಡಗಿದ್ದಾರೆ ನಮ್ಮ ಚೀಫ್ ಸೆಕ್ರೆಟರಿ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದ ಜೊತೆಗೆ ಈಗ ಲಿಂಕ್ ಅಲ್ಲಿ ಇದ್ದಾರೆ ಯಾರಾದರೂ ಎಲ್ಲಾದರೂ ಏನಾದರೂ ಸುದ್ದಿ ಬಂದರೆ ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನು ಕೊಟ್ಟರೆ ಕೂಡಲೇ ಅವ್ರು ರೆಸ್ಕ್ಯೂ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ರಾಜ್ಯದವ್ರನ್ನ ಕರೆತರಲಿಕ್ಕೆ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಸರ್ ಎಷ್ಟು ಜನ ಇದ್ದಾರೆ ಸರ್ ಮಾಹಿತಿ ಇಲ್ಲ ಕರೆಕ್ಟ್ ಆಗಿ ಫಿಗರ್ ಸಿಕ್ಕಲಿಲ್ಲ ಯಾರಿಗೆ ಡೆಪ್ಯೂಟ್ ಮಾಡಿರ ಸರ್ ಡೆಪ್ಯೂಟ್ ಮಾಡಿದೀವಿ ನಮ್ಮ ಅಧಿಕಾರಿಗಳೆಲ್ಲ ಇದ್ದಾರೆ ಕೇಂದ್ರ ಜೊತೆಗೆ ಸಂಪರ್ಕದಲ್ಲಿ ಅವ್ರನ್ನ ಒಬ್ಬರನ್ನು ಕೂಡ ಬಿಡದಿದ್ದ ಹಾಗೆ ಅವ್ರನ್ನ ಎತ್ಕೊಂಡು ಬರುವಂಥ ಎಲ್ಲ ಕೆಲಸವೂ ರಾಜ್ಯ ಸರ್ಕಾರದ ಕಡೆಯಿಂದ ಡೆಪ್ಯೂಟ್ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಸಂಪರ್ಕದಲ್ಲಿ ಅಮರನಾಥದಲ್ಲಿ ಸಿಲುಕಿದ ಬೀದರ್ ಜನ ಬೀದರ್ ಮೂಲದ ಐವರು ಸೇಫ್ ಅಂತ ಸಚಿವ ಪ್ರಭು ಚೌಹಾಣ್ ಮಾತನಾಡಿದ್ದಾರೆ ಅವರಿಗೆ ಮಾಹಿತಿ ನೀಡಿದ್ದಾರೆ ಬೀದರ್ನವರು 5 ಜನ ಹೋಗಿದ್ದಾರೆ ಅಂತ ಅದರ ಬಗ್ಗೆ ವಿಚಾರಿಸಿದ್ದಾರೆ ಪ್ರಭು ಚೌಹಾಣ್ ಅವರು ಆ ಐವರು ಕೂಡ ಸೇಫ್ ಆಗಿದ್ದಾರೆ ಅಂತ ಹೇಳಿದರು ಅಮರನಾಥ ಯಾತ್ರೆಯಲ್ಲಿ ಯಾದಗಿರಿಯವರು ಕೂಡ ಅಂದರೆ ಯಾದಗಿರಿಯವರು ಯಾರಾದರೂ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಯಾರು ಸಿಕ್ಕಾಕೊಂಡಿಲ್ಲ ಬೀದರ್ನ 5 ಜನ ಸಿಕ್ಕಾಕೊಂಡಿದ್ದಾರೆ ಆದರೆ 5 ಜನ ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದರು ಬೀದರ್ನವರು ಪ್ರಭು ಚೌಹಾಣ್ ಅವರು ಬಟ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಎರಡೂ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟರು ನಾನು ನೋಡಿದ್ರೆ ಸ್ಟ್ರೀಟ್ ಲೈಟ್ ಇಲ್ಲ ನಮ್ದು ಬಂದು ಗೊತ್ತಿಲ್ಲ ನಮ್ಮ 2-3 ಅಂಗಡಿ ಅವರು ಫೋನ್ ಮಾಡಿದರು ಸರ್ ನಮ್ಮ ಮನೆ ಮುಂದೆ ಅಮರನಾಥ ಯಾತ್ರಾರ್ಥಿಗಳ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಸರ್ಕಾರದಿಂದ ಸಹಾಯವಾಣಿಯನ್ನು ಆರಂಭ ಮಾಡಲಾಗಿರುವಂಥದ್ದು 080-1770 ಹಾಗೂ 080-2234-0676 ನಂಬರ್ಗೆ ಕರೆಯನ್ನು ಮಾಡ್ಬೋದು ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ನಿಮ್ಮ ಕುಟುಂಬದವರು ನಿಮ್ಮ ಊರವರು ಯಾರಾದರೂ ಸಿಕ್ಕಾಕೊಂಡಿದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ಬೋದು ಯಾಕೆಂದರೆ ತುಂಬ ಜನರ ಫೋನು ನಾಟ್ ರೀಚಬಲಲ್ಲಿ ಸ್ವಿಚ್ ಆಫ್ ಆಗಿದೆ ಯಾಕೆಂದರೆ ಕಂಪ್ಲೀಟಾಗಿ ಅವರು ಬದುಕು ಬಂದರೆ ಸಾಕು ಅನ್ನೋಂಗೆ ಅಲ್ಲಿ ಒದ್ದಾಟವನ್ನು ಮಾಡ್ತಾ ಇರ್ತಾರೆ ಸೊ ಅವರು ಹೇಗಿದ್ದಾರೆ ಸೇಫ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರಾ ಅನ್ನೋಂಥದ್ರ ಬಗ್ಗೆ ಇಲ್ಲಿ ಸಹಾಯವಾಣಿಗೆ ನೀವು ಕರೆಯನ್ನು ಮಾಡಿ ಇನ್ಫಾರ್ಮೇಷನನ್ನು ಪಡ್ಕೊಳ್ಬೋದು ಇಲ್ಲಿರುವಂಥ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಈಗ ಆಲ್ರೆಡಿ ಒಬ್ಬರು ನೋಡಲ್ ಆಫೀಸರನ್ನು ಕೂಡ ನೇಮಕ ಮಾಡಲಾಗಿದೆ ರಾಜ್ಯದಿಂದ ಸಹಾಯವಾಣಿಯನ್ನು ತೆರೆಯೋದರ ಜೊತೆಗೆ ನೋಡಲ್ ಆಫೀಸರನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು ಎಷ್ಟು ಜನ ಕನ್ನಡಿಗರು ಹೋಗಿದ್ದಾರೆ ಟೋಟಲ್ ಆಗಿ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ 150 ಅಂತ ಹೇಳಲಾಗುತ್ತೆ 200 ಜನ ಅಂತ ಹೇಳಲಾಗುತ್ತೆ ಏಕೆಂದರೆ ಅಮರನಾಥ ಯಾತ್ರೆ ಇದೆಯಲ್ಲ 3 ತಿಂಗಳಿರುತ್ತೆ ಜೂನ್ ಜುಲೈ ಆಗಸ್ಟ್ 3 ತಿಂಗಳುಗಳ ಕಾಲ ಇರುತ್ತೆ ಅದು ಜೂನ್ 30 ಈ ಬಾರಿ ಆರಂಭ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ ಅಮರನಾಥ ಯಾತ್ರೆಗೆ ಈ 3 ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಹೋಗ್ತಾರೆ ಈ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದು ಇಲ್ಲಿ ರಕ್ಷಣೆ ಮಾಡಿದ್ರೆ ಸಾಕು ಯಾರು ಯಾವ ರಾಜ್ಯ ಆದ್ರೇನು ಫಸ್ಟು ರಕ್ಷಣೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ತುಂಬ ಜನ ನಾಟ್ ರೀಚಬಲ್ ಅಲ್ಲಿ ಸೊ ಹೀಗಾಗಿನೇ ಈ ಹೆಲ್ಪ್ ಲೈನ್ ನಂಬರನ್ನು ನೀಡಲಾಗ್ತದೆ ಅಲ್ಲಿಂದ ಅಧಿಕಾರಿಗಳ ಸಂಪರ್ಕವನ್ನು ಮಾಡಿ ನಮ್ಮ ನೋಡಲ್ ಆಫೀಸರ್ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಹೇಗಿದೆ ಪರಿಸ್ಥಿತಿ ಅಲ್ಲಿ ಅನ್ನುವಂಥದ್ದನ್ನು ಇಷ್ಟೆಲ್ಲ ಕಷ್ಟಪಟ್ಟು ರಕ್ಷಣೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೀವು ಆ ದೃಶ್ಯಾವಳಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ BSF ಸೇನೆಯವರು ಅದರ ಜೊತೆಗೆ NDRF ಸಿಬ್ಬಂದಿ ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಇದು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಲೈವ್ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ಆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರಲ್ಲ ಸೈನಿಕರು ಅದರ ನೇರ ದೃಶ್ಯಾವಳಿ ಅದು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ
ಎಷ್ಟು ಜನ ಏನು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು. ಈಗ ಇರುವಂಥ ಒಂದು ಮಾಹಿತಿ ಪ್ರಕಾರ 15,000 ಜನರನ್ನ ರಕ್ಷಣೆ ಮಾಡಲಾಗಿದೆ, ದೆಹಲಿಗೆ ಕಳಿಸ್ಕೊಡ್ಲಾಗ್ತದೆ, ಅಲ್ಲಿಂದ ಅವರವರ ಊರುಗಳಿಗೆ ಕಳಿಸ್ಕೊಡ್ಲಾಗುತ್ತೆ. अभी जो भी रिलीफ एंड रेस्क्यू ऑपरेशन है अभी भी चालू है. भारतीय सेना, स्टेट की फोर्सेस, दूसरे डिपार्टमेंट, एनडीआरएफ, एसडीआरएफ सभी बहुत अच्छे कोऑर्डिनेशन में काम कर रहे हैं. रिलीफ और रेस्क्यू ऑपरेशन बहुत जोर शोर से चला हुआ है, पर एग्जैक्टली उसमें कम्प्लीट होने में टाइम कितना लगेगा ये चूंकि बहुत ही डिफिकल्ट टेरेन है, बारिश बहुत ज़्यादा हुई है, स्लाइडिंग ज़्यादा थी, तो एग्जैक्ट टाइम और फिगर देना अभी संभव नहीं है. जैसे जैसे ऑपरेशन प्रोग्रेस होगा आप लोगों को उसके हिसाब से इन्फॉर्मेशन दे देंगे. सर अभी तक पैटल अगर हम बताएं तो कितनी है? देखिए अभी भी हर सॉर्टी में आते जा रहे हैं, तो अभी मैं जो आपको फिगर दूंगा तो अगले 2 मिनट में चेंज हो जाएगा. अभी तक अगर हम अभी तक तकरीबन मेरे पास में 28. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಮೇಘ ಸ್ಫೋಟ ಆಗಿ ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಒಂದು ಕಡೆ ಗಮನಿಸಿದ್ರಿ. ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಸ್ಪೆಷಲಿ ಕರಾವಳಿ ಮಲೆನಾಡಿನ ಭಾಗದ ಜಿಲ್ಲೆಗಳಲ್ಲಂತೂ ಎಡೆಬಿಡದೆ ಮಳೆ ಸುರಿತನೇ ಇರುವಂಥದ್ದು ರಾಜ್ಯದಾದ್ಯಂತ ಮುಂದುವರೆದಿದೆ ಮಳೆಯ ಆರ್ಭಟ. ಇನ್ನು 3-4 ದಿನ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ. 13 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊಡಗು, ಕಲಬುರಗಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಬಿಕಾಸ್ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆ ಸುರಿತನೇ ಇದೆ. ಕೊಡಗಿನಲ್ಲಿ ಸತತ 3ನೇ ದಿನವೂ ಕೂಡ ಜೋರಾಗಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಮುಂದುವರಿಸಲಾಗ್ತಾ ಇದೆ. ಮುಂಡಗೋಡು, ಸಿದ್ದಾಪುರ, ಅಂಕೋಲಾ ತಾಲೂಕುಗಳಲ್ಲಿ ಅಂದರೆ ಉತ್ತರ ಕನ್ನಡದ ತಾಲೂಕುಗಳಿಗೂ ಅಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಉಳಿದಂಥ ತಾಲೂಕುಗಳಲ್ಲಿ ಶಾಲಾ ಕಾಲೇಜಿಗೆ ಅಲ್ಲಿ ರಜೆ ಇಲ್ಲ. ಇನ್ನೂ 5 ದಿನ ರೆಡ್ ಅಲರ್ಟ್ ಇರುವಂಥದ್ದು ಕರಾವಳಿ ಭಾಗದಲ್ಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ, ಅದರ ಜೊತೆಗೆ ಮಲೆನಾಡಿನ ಭಾಗದ ಜಿಲ್ಲೆಗಳಾಗಿರುವಂಥ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಈ ಕೊಡಗು ಆಗಿರ್ಬೋದು, ಇಲ್ಲೆಲ್ಲ ಕಡೆ ಇನ್ನೂ ಧಾರಾಕಾರವಾಗಿ ಮಳೆ ಮುಂದುವರಿತಾನೇ ಇದೆ. ಅಲ್ಲೆಲ್ಲ ಕಡೆ ಎಲ್ಲೆಲ್ಲಿ ಹೆಚ್ಚಿನದಾಗಿ ಮಳೆ ಸುರಿತಾ ಇದೆ ಆ ಭಾಗದಲ್ಲಿ ತಹಶೀಲ್ದಾರ್ಗಳಿಗೆ, ಅಲ್ಲಿನ BOಗಳಿಗೆ ಪರಮಾಧಿಕಾರ ಕೊಡಲಾಗಿದೆ ಶಾಲಾ ಕಾಲೇಜನ್ನು ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಗದಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ, ಮನೆಗಳು ಕುಸಿದು ಬಿದ್ದಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಮೇಗುರು ಗ್ರಾಮದಲ್ಲಿ ಶಿವಾನಂದ ಎಂಬುವರ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿ 7 ಜನ ಮಲಗಿದ್ರು, ಬೆಳಗ್ಗಿನ ಜಾವ ಪಕ್ಕದಲ್ಲೇ ಚಾವಣಿ ಬಿದ್ದಿದೆ. ಇನ್ನು ಅದೃಷ್ಟವಶಾತ್ ಯಾರಿಗೂ ಕೂಡ ಅಪಾಯ ಆಗಿಲ್ಲ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದುರ್ಗದ ಹಳ್ಳಿಯಲ್ಲಿ ಸುನಿಲ್ ಎಂಬುವರಿಗೆ ಸೇರಿದಂಥ ಮನೆ ಕುಸಿದು ಬಿದ್ದಿದೆ. ಪೀಠೋಪಕರಣಗಳು, ಮನೆಯಲ್ಲಿದ್ದಂಥ ವಸ್ತುಗಳು ಹಾನಿಗೀಡಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದ ಮುಂದುವರೆದಿರುವಂಥದ್ದು ವರ್ಣನ ಆರ್ಭಟ. ಧಾರಾಕಾರ ಮಳೆಗೆ ದನೆ ಮೊಣಂಗೇರಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಅನ್ನೋರ ಮನೆ ಕುಸಿದು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಮಾವಳ್ಳಂಗಿ ಗ್ರಾಮದಲ್ಲಿ ರೇಣುಕಾ ತುಕಾರಾಮ ಮಾಳಗೆ ಎನ್ನುವರಿಗೆ ಸೇರಿದಂಥ ಮನೆ ಕುಸಿದು ಬಿದ್ದಿದೆ. ಮನೆ ಸರಿ, ಅದು ರಾತ್ರಿ 1-3 ಗಂಟೆಗೆ ನಮಗೆ ಜ್ವರ ಶಬ್ದ ಬಂತು. ಶಬ್ದ ಬಂತು ಹಾಗೆ ಮತ್ತೆ ಹಾಗೆ ಅಂಚುಗಳೆಲ್ಲ ಬೀಳ್ತಾ ಇತ್ತು. ಹಾಗೆ ಬಂದು ನೋಡೋದಕ್ಕೆ ಸದ್ದು ಕೇಳ್ತು, ಮತ್ತೆ ಎಲ್ಲ ಫುಲ್ ಸಂಪೂರ್ಣವಾಗಿ ಇದಾಗಿದೆ. ಮತ್ತೆ ಕರೆಂಟ್ ಇರೋದ್ರಿಂದ ಮತ್ತೆ ಜೋರಾಗಿ ಮಳೆ ಬರ್ತಾಯಿತ್ತು, ಗಾಳಿ ಬರ್ತಾಯಿತ್ತು. ಮತ್ತೆ ನಾವು ಯಾವುದೋ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಒಳಗಡೆ ತಿಂಗ್ಸ್ಗಳು, ಪಾತ್ರೆ ಸಾಮಗ್ರಿಗಳೆಲ್ಲ ಒಳಗಡೆ ಇದೆ. ಆದರೆ ಏ ತೆಗಲಿಕ್ಕೆ ಆಗೋದಿಲ್ಲ ಅಂತ ಈಗ ಮನೆಗೆ ಇದಕ್ಕೆ ಬೀಳೋದಂತ ಇಲ್ಲ, ನಾವು ಹೇಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ರಾತ್ರಿ ಬಂತು, ನಾನು ಒಬ್ಬನೇ ಬೇರೆ, ಮತ್ತೆ ಪಕ್ಕದಲ್ಲಿ ಅವರು ಯಾರು ಹೇಳಿ ಅವರು ಎಲ್ಲ ಬೆಳಿಗ್ಗೆ ಬಂದರು, ಎಲ್ಲ ಬಂದು ನೋಡಿಕೆ ಹೋಗಿದ್ದಾರೆ. ಇನ್ನು ಮುಂದಿನ ಇದು ಮಾಡಿ ಏನು ಮಾಡಬೇಕು ಅಂತ ನೋಡಬೇಕಷ್ಟೇ. ನಾವು ಹುಟ್ಟಿ ಬೆಳೆದಂಥ ಮನೆಗಳು, ಅಭಿಮಾನ, ಅದೊಂದು ಇದರ ಆಯ್ತಲ್ಲ ನಮ್ಮ ಕಣ್ಣು ಮುಂದೆ ಅಂತ ಹೇಳ್ತೀವಿ, ಒಂದು ತುಂಬ ಬೇಜಾರಾಗ್ತಿದೆ. ಮಕ್ಕಳು ಮನೆಗಳೆಲ್ಲ ಇರುವಂಥದ್ದು, ಹಾಗೆ ಇದೊಂದು ಮನೆ ಆ ಪಕ್ಕದ ಮನೆಯಲ್ಲಿರುವಂಥ ಗೋಡೆಗಳು ಅದೊಂದು ಸ್ವಲ್ಪ ಖುಷಿ ಬಿತ್ತಿದ್ರೆ ಅದಕ್ಕೊಂದು ಸ್ವಲ್ಪ ಎದುರ್ಕೊಂಡಿದ್ದೀವಿ ಈಗ ಅಕ್ಕಪಕ್ಕದ ಮಕ್ಕಳು ಓಡಾಟ ಆ ಕಡೆ ಕಡೆ. ಇನ್ನು ಮಹಾರಾಷ್ಟ್ರದ ಮಳೆ ಎಫೆಕ್ಟ್ನಿಂದ ಬೆಳಗಾವಿ, ಚಿಕ್ಕೋಡಿ ಹಾಗೂ ಯಾದಗಿರಿ ಭಾಗದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು ಬಿಕಾಸ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನದಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ, ಆ ಘಟ್ಟ ಪ್ರದೇಶಗಳಲ್ಲಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಅಲ್ಲಿನ ಡ್ಯಾಮ್ಗಳಿಂದ ನೀರು ಬಿಡ್ತಾರೆ. ನದಿಗಳಲ್ಲಿ ಕಂಪ್ಲೀಟಾಗಿ ಜೋರಾಗುತ್ತೆ ನೀರು ಹೋಗುವಂಥದ್ದು, ಅಪಾಯ ಮಟ್ಟವನ್ನು ಮೀರಿ ಹರಿತವೆ ಅಲ್ಲಿನ ನದಿಗಳು ಮಹಾರಾಷ್ಟ್ರದಲ್ಲಿ ಹೆಚ್ಚಿನದಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ
ಯಾವುದೇ ಕ್ಷಣದಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇನ್ನೊಂದು ಕಡೆ ಆದರೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ನೆರೆ ಭೀತಿ ಹೆಚ್ಚಾಗಿದೆ ಮಳೆಯಿಂದಾಗಿ. ಇಲ್ಲಿ ತುಂಗಾಭದ್ರಾ ನದಿ ತುಂಬಿ ಹರಿತಾ ಇರುವಂತ ಕಾರಣ ಉಕ್ಕಡಗಾತ್ರಿ ದಾವಣಗೆರೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಮುಳುಗಡೆ ಆಗಿದೆ. ದೇವಸ್ಥಾನದ ಸುತ್ತ ಕೂಡ ನೀರು ನಿಂತಿದೆ. ಭಕ್ತರಿಗೆ ದೇವರ ದರ್ಶನ ಕಷ್ಟವಾಗ್ತಿದೆ. ಉಕ್ಕಡಗಾತ್ರಿ ಹಾಗೂ ಫತೇಪುರ ನಡುವೆ ಬ್ರಿಡ್ಜ್ ನಿರ್ಮಿಸಿ ಕೊಡುವಂತೆ ಹಲವು ವರ್ಷಗಳಿಂದ ಮನವಿ ಮಾಡಿದ್ರು ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹರಿಹರ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿದ್ರು, ಬಂದ್ರು, ನೋಡ್ಕೊಂಡ್ರು, ಓದ್ರು. ಜನಪ್ರತಿನಿಧಿಗಳಿಗೆ 30 ವರ್ಷದಿಂದ ಕೂಡ ಮನವಿ ಮಾಡ್ಕೊಳ್ತಾನೇ ಇದ್ದಾರೆ. ಆದರೆ ಆ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಮುದುಡ್ಬಿಟ್ಟು ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ತಾರೆ ಅಷ್ಟೇ, ಇನ್ನೇನೂ ಆಗಿಲ್ಲ ಅದು ಪ್ರೋಸೆಸ್. ಸುಮಾರು 30 ವರ್ಷದಿಂದ ಇದೇ ಸಮಸ್ಯೆ ಸರ್. ಯಾವುದೇ ವೆಹಿಕಲ್ಗಳು ಮಳೆ ಬಂದರೆ ಓಡಾಡೋಕ್ಕೆ ಪ್ರಾಬ್ಲಮ್ ಸರ್, ದೊಡ್ಡ ಪ್ರಾಬ್ಲಮ್. ಈ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಮೊನ್ನೆ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್. ಇದು ಒಂದು 30-40 ವರ್ಷ ಯಾವಾಗ ರೋಡ್ ಹುಟ್ಕೊಂಡು ಸರ್, ಅವಾಗಿಂದ ಸಹ ಸಮಸ್ಯೆ. ಯಾದಗಿರಿಯಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದ್ದು ನದಿ ಪಾತ್ರದಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ತೀರದ ಗ್ರಾಮಗಳಲ್ಲಿ ದಂಗೂರ ಸಾರಿಸಲಾಗ್ತದೆ. ನದಿ ಪಾತ್ರದಲ್ಲಿ ಪಂಪ್ ಸೆಟ್ ಹಾಕುವಂಥದ್ದು, ಮೀನುಗಾರಿಕೆ ಮಾಡುವುದನ್ನು ನಿಷೇಧಿಸಲಾಗಿದೆ ಅಂತ DCR ಸ್ನೇಹಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಜಿಲ್ಲಾದ್ಯಂತ ಎಲ್ಲಿ ಪ್ರವಾಹ ಬರುವ ಪರಿಸ್ಥಿತಿ ಇರುವಂತ ಗ್ರಾಮಗಳಿದೆ ಅಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಡಂಗುರ ಸಾರಿಸಿದ್ದೇವೆ. ಯಾರಿಗೂ ನದಿ ಪಾತ್ರದಲ್ಲಿ ಹೋಗಿ ಪಂಪ್ ಸೆಟ್ ಹಾಕೋದಾಗಿರಬಹುದು ಅಥವಾ ಮೀನುಗಾರಿಕೆ ಮಾಡೋದಾಗಿರಬಹುದು ಅದನ್ನೆಲ್ಲ ಮಾಡೋದನ್ನು ನಿಷೇಧ ಮಾಡಲಿಕ್ಕೆ ಹೇಳಿದ್ದೀವಿ. ಅವೇರ್ನೆಸ್ ಹೆಚ್ಚಾಗಬೇಕಿದೆ ಮತ್ತು ಮುಂದೆ ಯಾವುದೇ ರೀತಿಯಲ್ಲಿ ಅವಘಡ ನಡೀಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲ ತಹಶೀಲ್ದಾರ್ಗಳು ಏನಾದರೂ ಪ್ರವಾಹ ಪರಿಸ್ಥಿತಿ ಬಂದರೆ ಎಲ್ಲಿ ಗಂಜಿ ಕೇಂದ್ರ ಮಾಡಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟ್. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ. KC ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿರುವಂತಹ ಮಲ್ಲೇಶ್ವರ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಈ ಎಕ್ಸ್ಪೋಗೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನ ಕೊಟ್ಟರು. ನಟ ನಿರೂಪ್ ಭಂಡಾರಿ, ನೀನಾಸಂ ಸತೀಶ್, ನಟಿ ನೀತಾ ಅಶೋಕ್ ಕೂಡ ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ರು. ಇಂದು ಮತ್ತು ನಾಳೆ ವಿದ್ಯಾಸಂಗಮ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಈ ಎಕ್ಸ್ಪೋದಲ್ಲಿ 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು, PUC ಟಾಪರ್ಗಳಿರ್ತಾರೆ, ಪ್ರಖ್ಯಾತ ಶಿಕ್ಷಣ ತಜ್ಞರು ಭಾಗವಹಿಸ್ತಾರೆ, ಅವರಿಂದ ಸಲಹೆಯನ್ನು ಪಡ್ಕೊಳ್ಬೋದು. ನೀವು ಸ್ಕಾಲರ್ಶಿಪ್ ಯಾವುದಕ್ಕೆ ಸಿಗುತ್ತೆ, ಗೌರ್ಮೆಂಟಿಂದ ಏನೇನೆಲ್ಲ ಸ್ಕೀಮ್ಗಳು ಇದ್ದಾವೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ ಪ್ರಮುಖವಾಗಿ ಒಳ್ಳೆ ಕಾಲೇಜ್ಗಳಲ್ಲಿ, ಹೀಗೆ ಎಲ್ಲ ರೀತಿಯಾದಂಥ ಮಾಹಿತಿಗಳು ಸಿಗ್ತವೆ. ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. KC ಜನರಲ್ ಆಸ್ಪತ್ರೆ ಮುಂಭಾಗ ಇರುವಂಥ ಮಲ್ಲೇಶ್ವರಂ ಗ್ರೌಂಡ್ಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಸಾಕಷ್ಟು ಗೊಂದಲ ಇರುತ್ತೆ, ಅದನ್ನು ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಈ ಮಲ್ಲೇಶ್ವರಂ ಗ್ರೌಂಡ್ಗೆ ಹೋದಂಥ ಸಂದರ್ಭದಲ್ಲಿ. ಪ್ರತಿ ವರ್ಷದಂತೆ ಎಜುಕೇಷನ್ ಎಕ್ಸ್ಪೋ ನಮ್ಮ ಮಲ್ಲೇಶ್ವರಂನ ಈ ಶಾಲೆಯ ಆವರಣದಲ್ಲಿ ನಮ್ಮ ನ್ಯೂಸ್ 18 ಸುದ್ದಿವಾಹಿನಿ ಒಂದು ಅರ್ಥಪೂರ್ಣಕವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಯುವಕರಿಗೆ ತಮ್ಮ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಭಾಳಷ್ಟು ಪ್ರಸ್ತುತವಾಗಿರುವಂಥದ್ದು, ಏನನ್ನು ಮಾಡಿದ್ರೆ ಒಳ್ಳೆಯದು ನಿಮಗೇನು ಅಂತ ಆ ಸ್ಪಷ್ಟತೆಯನ್ನು ಕೊಡಲಿಕ್ಕೋಸ್ಕರ ಏನು ಒಂದು ವಿದ್ಯಾಸಂಗಮ ಅಂತ ಹೆಸರಿನಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ವಿವಿಧ ಯೂನಿವರ್ಸಿಟಿ. ಹೌದು, ನಾನು ತುಂಬ ನೋಡ್ತಾ ಇದ್ದೀನಿ ಈಗ ನಮ್ಮ ಸುತ್ತಮುತ್ತಲ ಆಗ್ಬೋದು ಅಥವಾ ನಾರ್ತ್ ಕರ್ನಾಟಕದಿಂದ ಬರುವಂಥ ಸುಮಾರಷ್ಟು ಕೆಲಸಕ್ಕೆ ಬರುವಂಥ ಏನು ಕೆಳವರ್ಗದ ಫ್ಯಾಮಿಲಿಗಳಿದ್ದಾವೋ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದುವಂಥ ಕೆಳವರ್ಗದ ಫ್ಯಾಮಿಲಿಗಳೇನಿದೆಯೋ ಅವರೆಲ್ಲರೂ ಬೆಳೀಬೇಕು ಅಂತಂದರೆ ಎಜುಕೇಷನ್ ಭಾಳ ಮುಖ್ಯ. ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ಮುಖ್ಯ ಆಗುತ್ತೆ.
ಆ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮ ತಗೋತಾ ಇದ್ದೀರೋ ಅದೆಲ್ಲ ಭಾಳ ದೊಡ್ಡ ವಿಷಯ ಮತ್ತು ಖುಷಿ ಕೊಡುವಂಥ ವಿಷಯ. ಇವತ್ತು ನಾನೊಬ್ಬ ಇಂಜಿನಿಯರು, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋದು, ಅದಾದಮೇಲೆ ಎಸ್ ಎ ಪಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 7 ವರ್ಷ ಕೆಲಸ ಮಾಡಿದೆ. ರಂಗಿತರಂಗ ಶೂಟಿಂಗ್ ಮಾಡುವಾಗಲೂ ನಾನು ಕೆಲಸ ಮಾಡ್ತಾ ಇದ್ದೆ, ರಜಾ ಹಾಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಇಲ್ಲೇನು ನಡೀತಾ ಇದೆ. ತುಂಬ ವರ್ಷಗಳ ನಂತರ ನಾನೊಂದು ಎಜುಕೇಷನ್ ಇವೆಂಟ್ಗೆ ಬಂದಿದ್ದೀನಿ. ಸೊ ನನಗೆ ನನ್ನ ಕಾಲೇಜ್ ಡೇಸ್ ತುಂಬ ನೆನಪಾಗ್ತಾ ಇದೆ, ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೇ ನನಗೆ ಆ್ಯಕ್ಟಿಂಗ್ ಅವಕಾಶ ಬಂದಿದ್ದು. ಆ್ಯಂಡ್ ಫೈನಲ್ ಸೆಮಿಸ್ಟರಲ್ಲಿದ್ದೆ ಆ್ಯಂಡ್ ನನ್ನ ಹತ್ರ ಒಂದು ಜಾಬ್ ಕೂಡ ಇತ್ತು. ಸೊ ಆ ಟೈಮ್ನಲ್ಲಿ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಐ ವಾಸ್ ಸ್ಟಿಲ್ ಫಿಗರಿಂಗ್ ಔಟ್ ವಾಟ್ ಟು ಡೂ, ಬಟ್ ನನಗೆ ಈವೆಂಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ. ಎಜುಕೇಷನ್ ಎಕ್ಸ್ಪೋ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ಈಗ ಆಲ್ರೆಡಿ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ, ಯಾವ ರೀತಿಯಾಗಿ ನಡೀತಾ ಇದೆ ಈಗ ಎಜುಕೇಷನ್ ಎಕ್ಸ್ಪೋ ಅಲ್ಲಿ? ಖಂಡಿತವಾಗಿಯೂ ಪೃಥ್ವಿ, ಬೆಳಗ್ಗೆನೆ ಚಾಲನೆ ಸಿಕ್ತು. ಸೊ ಜನರಿಂದಲೂ ಕೂಡ ತುಂಬಾನೇ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಈ ಒಂದು ಎಜುಕೇಷನ್ ಎಕ್ಸ್ಪೋಗೆ. ನೋಡ್ತಿರಬಹುದು ಅನೇಕ ಒಂದು, ಅಂದ್ರೆ ಇಲ್ಲಿ ಎಲ್ಲಾ ಒಂದು ಕಾಲೇಜ್ಗಳ ಒಂದು ಸ್ಟಾಲ್ಗಳಿದ್ದಾವೆ. ಅವ್ರವ್ರಿಗೆ ಬೇಕಾದಂತಹ ಸ್ಟಾಲ್ಗಳಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮೇಶನ್ ತೆಗೆದುಕೊಳ್ತಿದ್ದಾರೆ. ಕೆಲವೊಂದು ಸ್ಟಾಲ್ಗಳ ಮುಂದೆ ಜನ ಕ್ಯೂ ಕೂಡ ನಿಂತಿದ್ದಾರೆ. ಪೇರೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಗಳಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಹೀಗಾಗಿ ಈ ಒಂದು ಎಕ್ಸ್ಪೋದ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಅಂದ್ರೆ ಸದುಪಯೋಗನ ಪಡ್ಕೊಳ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲೂ ಹೋಗಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸುತ್ತಿ ನಮ್ಗೆ ಬೇಕಾದಂತಹ ಕೋರ್ಸ್ಗಳು ಸಿಗೋದು ಕೂಡ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಎಲ್ಲಾ ಒಂದು ಕೋರ್ಸ್ಗಳು ಎಲ್ಲಾ ಒಂದು ಕಾಲೇಜುಗಳು ಒಂದೇ ಸೂರಿನಡಿ ಇರೋದ್ರಿಂದ ಎಲ್ಲರಿಗೂ ಕೂಡ ತುಂಬಾನೇ ಈಸಿ ಆಗಿದೆ. ಈಸಿಯಾಗಿ ಅವ್ರಿಗೆ ಬೇಕಾದಂತಹ ಇನ್ಫಾರ್ಮೇಶನ್ ಗಳು ಸಿಕ್ಕಿದೆ. ನೋಡ್ತಿರ್ಬಹುದು ಇಲ್ಲಿ ಇಲ್ಲಿ ಐ ಥಿಂಕ್ ಇದು GPS ಇನ್ಸ್ಟಿಟ್ಯೂಟ್ ಅನ್ಸುತ್ತೆ. ಇಲ್ಲಿ ಒಂದು ಅಗ್ರಿಕಲ್ಚರ್, ಐ ಥಿಂಕ್ ಆ ಒಂದು ಅಗ್ರಿಕಲ್ಚರ್ ಬಗ್ಗೆ ತುಂಬಾನೇ ಈಗಿನ ಒಂದು ಸ್ಟೂಡೆಂಟ್ಸ್ ಗಳು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ಯೂ ನಿಂತ್ಕೊಂಡು ಅಲ್ಲಿ ಏನ್ ನಡೀತಿದೆ ಒಂದು ಪ್ರಾಕ್ಟಿಕಲ್ ಆಗಿ ಅವ್ರೇನ ತೋರಿಸ್ತಿದ್ದಾರೆ, ಅದನ್ನೆಲ್ಲ ನೋಡಿ ಇನ್ಫಾರ್ಮೇಶನ್ ನ ತೆಗೆದುಕೊಳ್ತಿದ್ದಾರೆ. ಸೊ ನೋಡೋದಾದ್ರೆ ಈಗ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನದ ವೇಳೆಗೆ ಬೆಳಗ್ಗೆಗಿಂತಲೂ ಕೂಡ ಹೆಚ್ಚಿನ ಒಂದು ಸ್ಟೂಡೆಂಟ್ಸ್ ಗಳು ಪೇರೆಂಟ್ಸ್ ಗಳು ಬರ್ತಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.